ಮೇಷರಾಶಿ, ಮೇಷರಾಶಿಯವರಿಗೆ ಈ ಗ್ರಹಣಕ್ಕೆ ಪ್ರಭಾವ ನೋಡಕ್ಕೆ ಹೋದಾಗ ಇದು ಆರರಲ್ಲಿ ಸಂಭವಿಸ್ತಾ ಇದೆ, ಆರರಲ್ಲಿ ಸಂಭವಿಸ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ಈ ರಾಶಿಯವರು ಸ್ವಲ್ಪ ಜಾಗೃತಿ, ಸ್ವಲ್ಪ ಆರೋಗ್ಯದ ವಿಷಯಗಳಲ್ಲಿ, ಯಾಕಂದರೆ ಮಾನಸಿಕವಾಗಿ ಏನಾದರೂ ಟೆನ್ಷನ್ ಇರ್ತಕ್ಕಂಥವ್ರು, ಈಗಾಗಲೇ ಹಳೆ ಕಾಯಿಲೆಗಳಿರ್ತಕ್ಕಂಥವ್ರು, ವೃದ್ಧರಾಗ್ಬೋದು, ಮಕ್ಕಳಾಗ್ಬೋದು, ಈ ಗ್ರಹಣ ಕಾಲದಲ್ಲಿ ಸ್ವಲ್ಪ ಹೆಚ್ಚು ಪ್ರಯಾಣ ಮಾಡೋದು ಬೇಡ. ಈ ಗ್ರಹಣದಿಂದ, ಈ ಗ್ರಹಣ ಎಲ್ಲಿಯ ತನಕ ಇರುತ್ತೆ ಅಂದರೆ ಮುಂದಿನ ತಿಂಗಳು ಏಪ್ರಿಲ್ 8 ಸೂರ್ಯಗ್ರಹಣ ಸಂಭವಿಸ್ತಾ ಇದೆ, ಅಲ್ಲಿಯ ತನಕ ಸಾಕಷ್ಟು ಬದಲಾವಣೆಗಳನ್ನು ತರುತ್ತೆ. ನಮಗೇನು ಅದೃಷ್ಟ ಅನ್ನೋದು 1 ಅವರ್ ಇದ್ದರೂ ಸಾಕು, ತುಂಬ ಒಳ್ಳೆಯದಾಗುತ್ತೆ. ಮೇಷರಾಶಿಯವರಿಗೆ ಸಂಪತ್ತಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಹಣ ಹೂಡಿಕೆಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಸ್ವಲ್ಪ ಖರ್ಚುಗಳು ಕಡಿಮೆ ಆಗುತ್ತೆ, ಏನಾದರೂ ಇನ್ವೆಸ್ಟ್ ಮಾಡ್ತಕ್ಕಂಥ ಯೋಗ ಇರುತ್ತೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಬೇಕು, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ತಕ್ಕಂಥ ಸಾಧ್ಯತೆ, ಹಾಗೆಯೇ ತಾಂತ್ರಿಕ ಶಿಕ್ಷಣ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ, ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ಮಹಿಳೆಯರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು, ಮಹಿಳೆಯರ ಮೈಂಡು ವೃದ್ಧಿ ಆಗ್ತಕ್ಕಂಥದ್ದು, ಸಾಕಷ್ಟು ಆಲೋಚನಾ ಲಹರಿಗಳು ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಈ ರಾಶಿಯವರು, ಮೇಷರಾಶಿಯವರು ಸಾಧ್ಯವಾದಷ್ಟು ಈ ಒಂದು ಗ್ರಹಣದ ದಿನ ಸಾಧ್ಯವಾದಷ್ಟು ಬಿಳಿಯ ಬಟ್ಟೆಯನ್ನು ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ, ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಈ ರಾಶಿಯವರು ಓಂ ಶಶಿಧರಾಯ ನಮಃ, ಓಂ ಶಶಿಧರಾಯ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಹಾಲು ಮತ್ತು ಅನ್ನವನ್ನು ದಾನವಾಗಿ ಕೊಡಿ, ತುಂಬ ಒಳ್ಳೆಯದಾಗುತ್ತೆ.